बागलकोटे जिले बिळगी पट्टणदल्ली एमआरएन निराणी फौंडेशन वतियिंद संगमेश निराणी अवरु कोविड सोंकितरिगे अगत्य वस्तुगळादंतह ऊट टवल साबून किटी स्टीमर दिन बळकेगे बेकागुव सामग्रिगळन्नु नीडिदरु हागू बिळगी तालूकिन एल्ला ग्रामगळल्लिन सार्वजनिक रस्तेगळल्लि ಚರಂಡಿಗಳಿಗೆ ಪಂಚಾಯಿತಿ ಕಟ್ಟೆಗಳಿಗೆ ಸಿಂಪಡಿಸಲು ಸೋಡಿಯಂ ಹೈಪೋಕ್ಲೋರೈಡ್ ಗಳನ್ನು ವಿತರಿಸಿದರು ಕಾಜಾ ಮೈನುದ್ದೀನ್ ತಹಸೀಲ್ದಾರ್ ಜೆಕೆ ನ್ಯೂಸ್ ಕನ್ನಡ ಬಿಳಗಿ ಸರ್ಕಾರವನ್ನು ನೀಡಿದೆ ಆ ನಿಟ್ಟಿನಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ಬಿಳಗಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಸರ್ಕಾರದ ವಿವಿಧ ಅಧಿಕಾರಿಗಳು ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮತ್ತು ನಿರಾಣಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಈ ಕರೋನಾ ನಿಯಂತ್ರಣಕ್ಕೆ ತಾಲೂಕಿನ ಅಧಿಕಾರಿಗಳೆಲ್ಲರೂ ಪ್ರಯತ್ನ ಮಾಡುತ್ತಾ ಇದ್ದಾರೆ ಬಿಳಗಿಯ ಏನು ಸರ್ಕಾರಿ ಆಸ್ಪತ್ರೆ ಇದೆ ಯಾವುದೇ ಪ್ರೈವೇಟ್ ಆಸ್ಪತ್ರೆಗೆ ಕಡಿಮೆ ಇಲ್ಲದಂತೆ ಸ್ವಚ್ಛತೆಯನ್ನು ಕಾಪಾಡಿ ತಜ್ಞ ವೈದ್ಯರನ್ನು ಕರೆಸಿಕೊಂಡು ಎಲ್ಲ ತರದ ಮೆಡಿಸಿನ್ ಅನ್ನು ಕೊಟ್ಟು ಆಕ್ಸಿಜನ್ ಕೊಟ್ಟು ಇವತ್ತು ಬೆಡ್ಡಿನ ಆಸ್ಪತ್ರೆಯನ್ನು ಬಹಳಷ್ಟು ವ್ಯವಸ್ಥಿತವಾಗಿ ಮಾಡ್ತಾ ಇರೋದು ಸಂತೋಷ ಉಂಟಾಗಿದೆ ಮೊದಲಿಗೆ ಇಲ್ಲಿ ಇರತಕ್ಕಂಥ ಪ್ರತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಕರೋನಾ ಸೆಂಟರ್ಗಳನ್ನು ಮಾಡಿ ಕರೋನಾ ಸೆಂಟರ್ದಲ್ಲಿ ಅವರನ್ನ ಸಂಕಿತರನ್ನ ಆರಾಮ ಮಾಡುವಂಥ ಯೋಜನೆ ಹಮ್ಮಿಕೊಂಡಿರೋದು ಅವರಿಗೆ ಹೆಚ್ಚಿಗೆ ಆದರೆ ತಾಲೂಕು ಆಸ್ಪತ್ರೆಗೆ ಕಳಿಸೋದು ತಾಲೂಕು ಆಸ್ಪತ್ರೆಯಲ್ಲಿ ಕಡಿಮೆ ಆಗಲಿಲ್ಲ ಜಿಲ್ಲಾ ಆಸ್ಪತ್ರೆಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದು ಸಂತೋಷದ ಈ ಥರ ತಾಲೂಕಿನ ಎಲ್ಲ ತಾಲೂಕುಗಳಲ್ಲಿ ಆಗಬೇಕು ಹಳ್ಳಿಗಳಲ್ಲಿ ಕಳೆದ 10-15 ದಿನದಲ್ಲಿ ಈ ವೈರಸ್ ಅತಿಯಾಗಿ ಸ್ಪ್ರೆಡ್ ಆಗೋದನ್ನು ಮನಗಂಡು WHO ನಿಯಮದ ಪ್ರಕಾರ ಸೋಡಿಯಂ ಹೈಪೋಕ್ಲೋರೈಡ್ ಅನ್ನುವಂಥ ಕೆಮಿಕಲನ್ನು ಸಿಂಪಡಣೆ ಮಾಡಿದರೆ ಅದು ಕಂಟ್ರೋಲ್ ಆಗ್ತೈತೆ ಅನ್ನುವಂಥದ್ದನ್ನು ಮನಗಂಡು ಬಿಳಗಿ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಿಗೂ ಅದು ಸಿಂಪಡಣೆ ಮಾಡಲಿಕ್ಕೆ ನಿರಾಣಿ ಫೌಂಡೇಶನ್ ವತಿಯಿಂದ ಉಚಿತವಾಗಿ ನಾವು ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾಳೆದಿಂದ ಬಾಗಲಕೋಟೆ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳಿಗೂ ನಾವು ಸೋಡಿಯಂ ಹೈಪೋಕ್ಲೋರೈಡನ್ನು ಒಂದು ವಾರದ ಮಟ್ಟಿಗೆ ಸ್ಪ್ರೇ ಮಾಡಲಿಕ್ಕೆ ಆಗುವಷ್ಟು ಕ್ವಾಂಟಿಟಿಯನ್ನು ಇವತ್ತು ನಾಳೆ ನಾಳೆ 3 ದಿನದಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೆ ಹಂಚ್ತೀವಿ ಇನ್ನು 2 ದಿನದಲ್ಲಿ ಬೆಳಗಾವಿ ಮತ್ತು ಬಿಜಾಪುರ ಜಿಲ್ಲೆಗಳಿಗೂ ಇದನ್ನು ಸೋಡಿಯಂ ಹೈಪೋಕ್ಲೋರೈಡನ್ನು ಉಚಿತವಾಗಿ ಹಂಚಿಕೊಳ್ಳುವಂಥ ಯೋಜನೆಯನ್ನು ಸಹೋದರ ಮುರುಗೇಶ್ ನಿರಾಣಿ ಅವರು ಹಮ್ಮಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದ ಚಾಲನೆಯನ್ನು ಕೊಟ್ಟು 3 ದಿನದಲ್ಲಿ ನಮ್ಮ 3 ಜಿಲ್ಲೆಗಳಿಗೆ ಇದನ್ನು ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಿರಾಣಿ ಸಕ್ಕರೆ ಕಾರ್ಖಾನೆಯಲ್ಲಿ ನಾಳಿನ ದಿನ ಕರೋನಾ ಕೇರ್ ಸೆಂಟರನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಇದು ಡೊನೇಷನ್ ಮಾಡುವತ್ತಾಗ ಮೊತ್ತವನ್ನ ಒಂದು ಹಳ್ಳಿಗೆ ಒಂದು ವಾರಕ್ಕೆ ಪ್ರತಿದಿನ 7 ದಿನ ಸಿಂಪಡಣೆ ಆಗೋಷ್ಟು ಕ್ವಾಂಟಿಟಿಯನ್ನು ನಾವು ಇವತ್ತು ಹಂಚಕತ್ತೀವಿ ಸುಮಾರು 30 ಸಣ್ಣ ಹೇಳಿದ್ರೆ 35 ಲೀಟ್ರ್ ದೊಡ್ಡ ಹೇಳಿದ್ರೆ 50 ಲೀಟ್ರ್ ಕೊಡ್ತೀವಿ 25 ಲೀಟ್ರ್ ನೀರಿಗೆ ಇದನ್ನು 1 ಲೀಟ್ರ್ ಅನ್ನು ಮಿಕ್ಸ್ ಮಾಡ್ತೀವಿ ಸೋಡಿಯಂ ಹೈಪೋಕ್ಲೋರೈಡ್ ಅನ್ನು ಮಿಕ್ಸ್ ಮಾಡಿ ಅದನ್ನು ಪ್ರತಿಯೊಂದು ಹಳ್ಳಿಗೆ ಅವರೇನು ಪಂಚಾಯತ್ ವತಿಯಿಂದ ಏನು ಬೆಳೆ ಕೊಡುವ ಔಷಧಿ ಏನು ಸ್ಪ್ರೇ ಇರ್ತದಲ್ಲ ಸ್ಪ್ರೇಯಿಂದ ಸಾರ್ವಜನಿಕ ಸ್ಥಳಗಳು ರಸ್ತೆ ಮನೆ ಗುಡಿ ಇಲ್ಲಿ ಹೊಡೆಯೋದ್ರಿಂದ ಆ ಏರ್ನಲ್ಲಿರ್ತಕ್ಕಂಥ ವೈರಸ್ ಆಯ್ತದೆ ಸೋಡಿಯಂ ಹೈಪೋಕ್ಲೋರೈಡ್ 24 ಗಂಟೆವರೆಗೂ ಫ್ಲೋರ್ ಮೇಲೆ ಇರೋದ್ರಿಂದ ಮುಂದೆ ಯಾವುದೇ ಆ ಫ್ಲೋರ್ ಮೇಲೆ ವೈರಸ್ ಬಂತಂದ್ರೂ ಸಾಯುವಂಥ ಸಾಧ್ಯತೆ ಇದೆ ನಾವೇನು ಹಾಸ್ಪಿಟಲ್ ಸ್ಯಾನಿಟೈಸ್ ಮಾಡ್ತೀವಿ ಸಿಟಿ ಸ್ಕ್ಯಾನ್ ಸ್ಯಾನಿಟೈಸ್ ಮಾಡೋದು ಸೋಡಿಯಂ ಹೈಪೋಕ್ಲೋರೈಡಿಂದ ಮಾಡ್ತಾರೆ ಅದನ್ನು ಪ್ರತಿ ಹಳ್ಳಿಗಳಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸ್ಟ್ರಿಕ್ಟ್ ಆಗಿ ನಾವು ಎಲ್ಲಿವರೆಗೆ 15 ದಿನವರೆಗೆ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡೋದಿಲ್ಲ ಅಲ್ಲಿವರೆಗೆ ವೈರಸ್ ಕಂಟ್ರೋಲ್ ಮಾಡೋದು ಕಷ್ಟ ಇದೆ ನಾವು ಯಾವಾಗ ಮಾಡಲಿ ಸ್ಟ್ರಿಕ್ಟ್ ಆಗಿ 15 ದಿನ ಮಾಡಿದರೆ ಅದು ಲಾಕ್ಡೌನ್ ಕಂಟ್ರೋಲ್ ಬರ್ತದೆ ಪಕ್ಕದ ನಾವಲಿಗೆ ಊರಲ್ಲಿ 40 ಜನ ತೀರ್ಕೊಂಡ್ರು 15 ದಿನ ಆ ಊರಲ್ಲಿ ಭಯಭೀತರಾಗಿ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಿದರು ಲಾಕ್ಡೌನ್ ಮಾಡಿದ್ಮೇಲೆ ಕೇವಲ 6-7 ದಿನದಲ್ಲಿ ಆ ಊರಲ್ಲಿ ಇಡೀ ಊರನೇ ಕರೋನಾದಿಂದ ಕಂಟ್ರೋಲ್ ಬಂತು ಊರಲ್ಲಿ 90% ಸ್ಪ್ರೆಡ್ ಆದಂಥ ಹಳ್ಳಿ ಅದು ಒಂದು ಜಿಲ್ಲೆಯಲ್ಲಿ 5 ಹಳ್ಳಿಯೊಳಗೆ ನಾನು ಅದನ್ನು ಭಾಳ ಸಮೀಪದಿಂದ ಮಾನಿಟರ್ ಮಾಡಿದ್ವಿ ಅವ್ರಿಗೆ ಒಂದು ಆಂಬ್ಯುಲೆನ್ಸ್ ಕೊಟ್ಟಿವಿ ಈ ಸೋಡಿಯಂ ಹೈಪೋಕ್ಲೋರೈಡ್ ಹೊಡೆದು ಅದೇ ಊರಿಂದ ಪ್ರಾರಂಭ ಮಾಡಿದ್ವಿ ಮಾಡಿದ ಮೇಲೆ ಎಲ್ಲರೂ ಭಾಳಷ್ಟು ಕರೋನಾ ನಿಯಮವನ್ನು ಸರಿಯಾಗಿ ಪಾಲನೆ ಮಾಡೋದ್ರಿಂದ 8 ದಿನದಲ್ಲಿ ಕಂಟ್ರೋಲ್ ಬರ್ತದೆ 3-8 ದಿನದಲ್ಲಿ ಅದು ಕರೋನಾ ಮುಕ್ತ ಗ್ರಾಮ ಆಗ್ತದೆ ಆ ಥರ